ಭಾಳ ಗಂಭೀರವಾದಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇದೆ. ಸರ್ವೋಚ್ಚ ನ್ಯಾಯಾಲಯ ಇದ್ರ ಬಗ್ಗೆ ಯಾವುದೂ ಕೂಡ ಕೇಳಿದೇನೆ, ಇದನ್ನು ಅವರು ತಿರಸ್ಕಾರ ಮಾಡಿದ್ದಾರೆ. ಈಗ ಮುಂದೆ ಏನು ಹೆಜ್ಜೆ ಇಡಬೇಕು ಖಂಡಿತ ನಾವು ಹೇಗೋ ಮುಖ್ಯಮಂತ್ರಿಗಳು ಕೂಡ ನಾಳೆ ಸಚಿವ ಸಂಪುಟ ಸಭೆ ಕೂಡ ಕರೆದಿದ್ದಾರೆ. ದೆಹಲಿಗೆ ಹೋಗಿ ಅವರು ವಾಪಸ್ ಬಂದ ಈಗ ಇನ್ನೂ ಬಂದಿಲ್ಲ, ಬರ್ತಾರೆ. ಆದ್ದರಿಂದ ಅವರು ಅಲ್ಲಿಂದ ಏನೇನು ಮಾಹಿತಿಗಳನ್ನು ಪಡ್ಕೊಂಡು ಬರ್ತಾರೆ ನೋಡೋಣ. ಇದು ಮುಂದೆ ಇದು ಯಾವ ರೀತಿ ಎದುರಿಸ್ಬೇಕು, ನಾವು ಅದನ್ನು ನಮ್ಮ ಜನರ ಪರವಾಗಿ ಏನು ಮಾಡಬೇಕು ಆ ತೀರ್ಮಾನಗಳು ತಗೊಳ್ಳೇಬೇಕಾಗ್ತದೆ. ನೋಡಿ, ಕಾನೂನು ಪ್ರಕಾರ ಈಗ ಪ್ರಾಧಿಕಾರ ರಚನೆ ಆದಮೇಲೆ ಭಾಳಷ್ಟು ಜನರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬೇರೆ ಥರದ ತೀರ್ಪು ಬರುತ್ತೆ ಅಂತ ನನ್ನ ಯಾರೂ ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ನಮ್ಮ ಪ್ರಯತ್ನ ಅಷ್ಟೇ ಅದು. ಆದರೆ ಇವತ್ತು ಪ್ರಾಧಿಕಾರ ರಚನೆ ಆಗೋಗಿದೆ, ಪ್ರಾಧಿಕಾರ ತನ್ನ ತೀರ್ಮಾನಗಳು ಕೊಡ್ತಾ ಇದೆ. ಆ ತೀರ್ಮಾನಗಳು ಬಟ್ ಆದರೆ ಒಂದು ಇದುವರೆಗೂ ಕೂಡ ಸ್ಪಷ್ಟವಾದಂಥ ತೀರ್ಮಾನಗಳು ಬರೋಕ್ಕಾಗಿಲ್ಲ. ಅದೇನಂತ ಹೇಳಿದ್ರೆ, ಸಂಕಷ್ಟ ಎದುರಿಸುವಂಥ ಪರಿಸ್ಥಿತಿ ಬಂದಾಗ ಹೇಗೆ ನಾವು ಅದನ್ನು ಹಂಚಿಕೆ ಮಾಡ್ಕೋಬೇಕು, ಹೇಗೆ ನಾವು ಅದನ್ನು ನಿಭಾಯಿಸಬೇಕು, ಆ ಫಾರ್ಮುಲಾ ಇನ್ನೂ ಕೂಡ ಸ್ಪಷ್ಟವಾಗಿ ತೀರ್ಮಾನ ಆಗಿಲ್ಲ. ಅದು ಇವತ್ತು ಖಂಡಿತ ಪ್ರಾಧಿಕಾರದ ಜವಾಬ್ದಾರಿ. ನಾಳೆ ಕುಡಿಯೋ ನೀರು ಇಲ್ಲದೇ ಬೆಂಗಳೂರಂಥ ನಗರಕ್ಕೆ ಮತ್ತು ಬೇರೆ ಬೇರೆ ನಗರಗಳಿಗೆ ಕುಡಿಯೋ ನೀರೇ ಸಿಗದೆ ಹೋದರೆ ಅದು ಮಾನವೀಯ ದೃಷ್ಟಿಯಿಂದನೂ ನೋಡಿದಾಗ ಅದು ದೊಡ್ಡ ಒಂದು ಗಂಡಾಂತರ ಅಲ್ವಾ. ಒಂದು ಕಡೆ ರೈತರಿಗೆ ಕೃಷಿಗೆ ನೀರು ಸಿಗದೆ ಹೋದರೆ ಖಂಡಿತ ಅದು ಭಾಳ ದೊಡ್ಡ ಸಮಸ್ಯೆ. ಆದರೆ ರೈಟ್ ಟು ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರಿಗೆ ಏನು ಹಕ್ಕಿದೆ, ಅದರಲ್ಲಿ ಯಾರೂ ಕೂಡ ಯಾವ ಕೋರ್ಟ್ ಆಗಲಿ ಯಾವುದೇ ಪ್ರಾಧಿಕಾರ ಆಗಲಿ ಅದನ್ನು ಜನರಿಗೆ ವಂಚಿತ ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದ ನಾವು ಇದನ್ನು ಯಾವ ನಮ್ಮ ಜನರ ಒಂದು ಜೀವನವನ್ನು ಅವರ ಜೀವವನ್ನು ಉಳಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತದೆ.